ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಗಿನರ್ಸ್ ವೆಂಡರ್ ಅಪ್ಲಿಕೇಶನ್ ನಲ್ಲಿ ಲಾಡ್ಜ್ ಅಂಡ್ ರೂಮ್ಸ್ ಗಳನ್ನ ಹೇಗೆ ರಿಜಿಸ್ಟರ್ ಮಾಡೋದು ಮತ್ತೆ ಇಲ್ಲಿ ರೂಮ್ಸ್ ಗಳನ್ನೆಲ್ಲ ಹೇಗೆ ಆಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ವೆಂಡರ್ ಅಪ್ಲಿಕೇಶನ್. ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಕೇಳುತ್ತೆ. ಕ್ರಿಯೇಟಿವ್ ಅಕೌಂಟ್, ಕ್ಲಿಕ್ ಹಿಯರ್ ಟು ಲಾಗಿನ್. ಫಸ್ಟ್ ಆಗಿ ಅಕೌಂಟ್ ಓಪನ್ ಮಾಡ್ತಾ ಇರೋರು ಕ್ರಿಯೇಟಿವ್ ಅಕೌಂಟ್ ಆಪ್ಷನ್ ತಗೊಳ್ಳಿ. ಆಲ್ರೆಡಿ ಅಕೌಂಟ್ ಓಪನ್ ಮಾಡಿರೋರು ಕ್ಲಿಕ್ ಹಿಯರ್ ಟು ಲಾಗಿನ್ ಆಪ್ಷನ್ ತಗೊಂಡು ಲಾಗಿನ್ ಆಗಿ ನಾನು ಇವಾಗ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಫುಲ್ ನೇಮ್ ಅಲ್ಲಿ ನೀವು ನಿಮ್ ಲಾಡ್ಜಿನ್ ನೇಮ್ ಕೊಡಿ. ನೆಕ್ಸ್ಟ್ ನೀವು ಯೂಸ್ ಮಾಡ್ತಿರೋ ಮೇಲ್ ನ ನೀವಿಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಅದೇ ತರ ಫೋನ್ ನಂಬರ್ನ ಸಹ ನೀವಿಲ್ಲಿ ಮೆನ್ಷನ್ ಮಾಡಿ. ಈಗ ನಂಬರ್ಗೆ ಓಟಿಪಿ ಹೋಗಿರುತ್ತೆ, ಆ ಓಟಿಪಿನ ನೀವು ಇಲ್ಲಿ ಮೆನ್ಷನ್ ಮಾಡಿ. ಅದೇ ತರ ಪಾಸ್ವರ್ಡ್ನ ಸಹ ನೀವಿಲ್ಲಿ ಹಾಕ್ಬೇಕು. ಈಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ತ್ರೀ ಕ್ಯಾಟಗರೀಸ್ ಶೋ ಆಗುತ್ತೆ: ಸ್ಟೋರ್ ಲಿಸ್ಟಿಂಗ್, ವೆಹಿಕಲ್ ಲಿಸ್ಟಿಂಗ್, ಸರ್ವಿಸ್ ಲಿಸ್ಟಿಂಗ್. ನಾನು ಇವತ್ತು ಸ್ಟೋರ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಶಾಪ್ ಡೀಟೇಲ್ಸ್ ಕೇಳುತ್ತೆ, ಅದನ್ನ ನೀವಿಲ್ಲಿ ಫಿಲ್ ಮಾಡಬೇಕು. ಅಂದ್ರೆ ಶಾಪ್ ನೇಮ್ ಅಲ್ಲಿ ನಿಮ್ ಲಾಡ್ಜಿನ್ ನೇಮ್ ಹಾಕಿ. ನೆಕ್ಸ್ಟ್ ಶಾಪ್ ಕ್ಯಾಟಗರಿಯಲ್ಲಿ ನೀವು ಯಾವ್ದು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅದನ್ನ ತಗೊಳ್ಬೇಕು. ನಾವೀಗ ಲಾಡ್ಜ್ ಮಾಡ್ತಿರೋದ್ರಿಂದ ಲಾಡ್ಜ್ ಅಂತ ತಗೊಳ್ಬೇಕು, ಲಾಡ್ಜ್ ಅಂಡ್ ರೂಮ್. ನೆಕ್ಸ್ಟ್ ಸ್ಟೋರ್ ಲೊಕೇಶನ್ ಅಲ್ಲಿ ನಿಮ್ ಲಾಡ್ಜಿನ್ ಲೊಕೇಶನ್ ನ ನೀವು ಇಲ್ಲಿ ಹಾಕ್ಬೇಕು. ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ ಲಾಡ್ಜಿನ್ ಲೊಕೇಶನ್ ಸೇವ್ ಆಗುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ಸ್ಟೇಟ್, ನಿಮ್ ಸ್ಟೇಟ್ ಯಾವ್ದು ಅದನ್ನ ತಗೊಳ್ಳಿ. ಇಲ್ಲಿ ನಾನು ಎಕ್ಸಾಂಪಲ್ ತೋರಿಸಿರೋದ್ರಿಂದ ಮಧ್ಯಪ್ರದೇಶ್ ತಗೊಂಡಿದ್ದೀನಿ. ನೆಕ್ಸ್ಟ್ ಎಂಟರ್ ಸಿಟಿಲಿ ನಿಮ್ ಲಾಡ್ಜ್ ಯಾವ ಸಿಟಿಲಿ ಇದೆ ಆ ಸಿಟಿನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಅದೇ ತರ ನಿಮ್ ಲಾಡ್ಜ್ ಇರೋ ಏರಿಯಾ ಕೂಡ ನೀವಿಲ್ಲಿ ಮೆನ್ಷನ್ ಮಾಡಬೇಕು. ಅದೇ ತರ ಎಂಟರ್ ಅಡ್ರೆಸ್ ಅಲ್ಲಿ ನಿಮ್ ಲಾಡ್ಜಿನ್ ಕಂಪ್ಲೀಟ್ ಅಡ್ರೆಸ್ ನ ನೀವಿಲ್ಲಿ ಫಿಲ್ ಮಾಡಿ. ನೆಕ್ಸ್ಟ್ ಸೆಲೆಕ್ಟ್ ಪಾನ್ ಆರ್ ಆಧಾರ್ ಆಪ್ಷನ್ ಅಲ್ಲಿ ನೀವು ಯಾವ್ದಾದ್ರು ತಗೊಳ್ಬಹುದು. ಆಧಾರ್ ಹಾಕಿದ್ರೆ ಒಳ್ಳೇದು, ಆಧಾರ್ ಇಲ್ಲ ಅನ್ನೋ ಟೈಮಲ್ಲಿ ಪಾನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ ತೋರಿಸ್ತಿರೋದ್ರಿಂದ ಜಸ್ಟ್ ಒಂದು ಸಿಕ್ಸ್ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟ್ರೇಡ್ ಲೈಸೆನ್ಸ್ ಇತ್ತು ಅಂದ್ರೆ ಹಾಕಿ, ಇಲ್ಲ ಅಂತ ಅಂದ್ರೆ ಡೆಂಟಲ್ ಅಗ್ರಿಮೆಂಟ್ ಈ ತರ ಯಾವ್ದಾದ್ರು ಇದ್ರೆ ಹಾಕೊಳ್ಳಿ. ನೆಕ್ಸ್ಟ್ FSSAI ಲೈಸೆನ್ಸ್ ಅಲ್ಲೂ ಅಷ್ಟೇ, ಅದನ್ನ ಇತ್ತು ಅಂದ್ರೆ ಹಾಕಿ, ಇಲ್ಲ ಅಂತ ಅಂದ್ರೆ GST ಕರೆಂಟ್ ಬಿಲ್ ಈ ತರ ಯಾವ್ದಾದ್ರು ಹಾಕೊಳ್ಬಹುದು. ಈಗ ಸ್ಟೋರ್ ಫೋಟೋಸ್ ಅಲ್ಲಿ ನಿಮ್ ಸ್ಟೋರ್ ನ ಫ್ರಂಟ್ ಪಿಕ್ ನೀವಿಲ್ಲಿ ಹಾಕ್ಬೇಕು. ಈಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ ಲಾಡ್ಜ್ ರಿಜಿಸ್ಟರ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಆಲ್ ಆರ್ಡರ್ಸ್, ಪೆಂಡಿಂಗ್ ಆರ್ಡರ್, ಕನ್ಫರ್ಮ್ ಆರ್ಡರ್, ಡೆಲಿವರ್ ಆರ್ಡರ್ಸ್ ಇದನ್ನು ಸಹ ನೀವಿಲ್ಲಿ ನೋಡ್ಕೊಳ್ಬಹುದು. ಮತ್ತೆ ಟೋಟಲ್ ಪ್ರಾಡಕ್ಟ್ ಅಲ್ಲಿ ನೀವು ಎಷ್ಟು ರೂಮ್ ಗಳನ್ನ ಇಲ್ಲಿ ಆಡ್ ಮಾಡಿದಿರ ಅನ್ನೋದು ಸಹ ನಿಮ್ಗೆ ಇಲ್ಲಿ ಶೋ ಆಗುತ್ತೆ, ಅದು ನೀವಿಲ್ಲಿ ನೋಡ್ಕೊಳ್ಬಹುದು. ನೆಕ್ಸ್ಟ್ ಮೆಂಬರ್ಶಿಪ್ ಅಂತ ಅಂದ್ರೆ ನೀವು ಎಷ್ಟು ಡೇಸ್ ಗೆ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಾ ಮತ್ತೆ ರಿಮೈನಿಂಗ್ ಎಷ್ಟು ಡೇಸ್ ಬ್ಯಾಲೆನ್ಸ್ ಇದೆ ಅಂತ ಮೆಂಬರ್ಶಿಪ್ ಅಲ್ಲಿ ನಿಮ್ಗೆ ಶೋ ಆಗುತ್ತೆ, ಅದು ನೀವಿಲ್ಲಿ ನೋಡ್ಕೊಳ್ಬಹುದು. ನೆಕ್ಸ್ಟ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸ್ಟೋರಿ ನೋಟಿಫಿಕೇಶನ್ ಬರುತ್ತೆ, ಅದು ನೀವಿಲ್ಲಿ ನೋಡ್ಕೊಳ್ಬಹುದು. ನೆಕ್ಸ್ಟ್ ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಆಪ್ ನ ಶೇರ್ ಕೂಡ ಮಾಡಬಹುದು ಈ ತರ. ನೆಕ್ಸ್ಟ್ ಬ್ರ್ಯಾಂಡ್ ಅಂತ ತ್ರೀ ಹಾರಿಜಾಂಟಲ್ ಲೈನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಆಪ್ಷನ್ ಶೋ ಆಗುತ್ತೆ. ಇಲ್ಲಿ ಆಕ್ಟಿವ್ ಅಂತ ಅಂದ್ರೆ ನಿಮ್ ಶಾಪ್ ಅಂದ್ರೆ ನಿಮ್ ಲಾಡ್ಜ್ ಓಪನ್ ಇದೆ ಅಂತ ಅರ್ಥ. ಇನ್ ಕೇಸ್ ನೀವು ನಿಮ್ ಲಾಡ್ಜ್ ನ ಲೀವ್ ಅಲ್ಲಿ ಬಿಟ್ಟಿದ್ರೆ ಇನ್ನಷ್ಟು ಮೇಲೆ ಕ್ಲಿಕ್ ಮಾಡಿ, ಆಗ ನಿಮ್ಗೆ ಕಸ್ಟಮರ್ಸ್ ಇಂದ ಕಾಲ್ಸ್ ಗಳು ಯಾವ್ದೇ ರೀತಿ ಬರಲ್ಲ. ಈಗ ನಾನು ಆಕ್ಟಿವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರೊಫೈಲ್ ಸೆಟ್ಟಿಂಗ್. ನೀವಿಲ್ಲಿ ಪಿಕಪ್ ಆಪ್ಷನ್ ಕೊಡಿ. ಈಗ ರೂಮ್ ಗಳನ್ನೆಲ್ಲ ಹೇಗೆ ಆಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಪ್ರಾಡಕ್ಟ್ ನೇಮ್ ಅಂದ್ರೆ ನಿಮ್ ರೂಮಿನ ನೇಮ್ ಹಾಕಿ, ಸಿಂಗಲ್ ರೂಮ್, ಡಬಲ್ ರೂಮ್, ಲಕ್ಸುರಿ ರೂಮ್ ಈ ತರ ಯಾವ್ದಾದ್ರು ಇದ್ರೆ ಹಾಕಿ. ನಾನು ಇವಾಗ ಸಿಂಗಲ್ ರೂಮ್ ಅಂತ ಹಾಕ್ತಾ ಇದ್ದೀನಿ. ಮತ್ತೆ ಒಂದ್ ರೂಮ್ಗೆ
ಇಷ್ಟು ರುಪೀಸ್ ಅಮೌಂಟ್ ಆಗುತ್ತೆ ಅದನ್ನು ಸಹ ನೀವಿಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಸೆಲೆಕ್ಟ್ ಸಬ್ ಕ್ಯಾಟಗರಿ ಸಿಂಗಲ್ ರೂಮ್ ನೆಕ್ಸ್ಟ್ ಒರಿಜಿನಲ್ ಪ್ರೈಸ್ ಅಲ್ಲಿ ಹೇಳಿದಾಗೆ ಎಷ್ಟು ರುಪೀಸ್ ಆಗುತ್ತೆ ಅದನ್ನು ನೀವಿಲ್ಲಿ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಡಿಸ್ಕೌಂಟ್ ಪ್ರೈಸ್ ಇತ್ತು ಅಂದರೆ ಹಾಕಿ ಇಲ್ಲಾಂದರೆ ಒರಿಜಿನಲ್ ಪ್ರೈಸ್ ಹಾಕ್ಕೊಳ್ಳಿ ನೆಕ್ಸ್ಟ್ ಯೂನಿಟ್ ಯೂನಿಟ್ ಜಸ್ಟ್ ಒನ್ ಅಂತ ಮೆನ್ಷನ್ ಮಾಡಿ ಸ್ಟಾಕ್ ಅಂತಂದರೆ ನಿಮ್ಮ ಹೋಟೆಲಲ್ಲಿ ಎಷ್ಟು ರೂಮ್ಸ್ ಇದೆ ಮತ್ತು ಎಷ್ಟು ಫಿಲ್ ಆಗಿದೆ ಇನ್ನು ಎಷ್ಟು ಖಾಲಿ ಇದೆ ಅದನ್ನು ನೀವಿಲ್ಲಿ ಫಿಲ್ ಮಾಡಬೇಕು ನೀವು ಡೈಲಿ ಇದನ್ನು ಎಡಿಟ್ ಮಾಡಿದ್ರೆ ಒಳ್ಳೆಯದು ನೆಕ್ಸ್ಟ್ ಡಿಸ್ಕ್ರಿಪ್ಷನ್ನಲ್ಲಿ ನಿಮ್ಮ ಹೋಟೆಲಲ್ಲಿ ಅಂದರೆ ನಿಮ್ಮ ಲಾಡ್ಜಲ್ಲಿ ಯಾವ್ಯಾವ ಥರ ಫೆಸಿಲಿಟೀಸ್ ಇದೆ ಅದನ್ನು ನೀವಿಲ್ಲಿ ಹಾಕ್ಕೊಳ್ಳಿ ಲಂಚ್ ಫೆಸಿಲಿಟಿ ಬ್ರೇಕ್ಫಾಸ್ಟ್ ಫೆಸಿಲಿಟಿ ಮತ್ತು ಇನ್ನು ಎಕ್ಸೆಟ್ರಾ ಯಾವ್ಯಾವ ಫೆಸಿಲಿಟೀಸ್ ಇದೆ ಅದನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ಆ್ಯಡ್ ಫೋಟೋದಲ್ಲಿ ನಿಮ್ಮ ರೂಮಿನ ಫೋಟೋ ಹಾಕಿ ಈಗ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ನಮ್ಮ ಪ್ರಾಡಕ್ಟ್ ಆ್ಯಡ್ ಆಗಿದೆ ಅಂದರೆ ನಮ್ಮ ರೂಮ್ ಆ್ಯಡ್ ಆಗಿದೆ ನೆಕ್ಸ್ಟ್ ನಿಮಗೆ ಈ ಥರ ಸ್ಕ್ರೀನ್ ಶೋ ಆಗುತ್ತೆ ನಿಮಗೆ ಇಲ್ಲಿ ಎಡಿಟ್ ಆಪ್ಷನ್ ಮತ್ತು ಡಿಲೀಟ್ ಆಪ್ಷನ್ ಎರಡೂ ಇದೆ ನೀವು ಇಲ್ಲಿ ಎಡಿಟ್ ಕೂಡ ಮಾಡ್ಬೋದು ಮತ್ತು ಈ ರೂಮ್ನ ಡಿಲೀಟ್ ಕೂಡ ಮಾಡ್ಬೋದು ಈಗ ಇನ್ನೂ ಒಂದು ರೂಮ್ನ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಇವಾಗ ಲಕ್ಸುರಿ ರೂಮ್ ತಗೊಂಡಿದ್ದೀನಿ ನೆಕ್ಸ್ಟ್ ಸಬ್ ಕ್ಯಾಟಗರಿ ಲಕ್ಸುರಿ ಸಿಂಗಲ್ ಲಕ್ಸುರಿ ಡಬಲ್ ರೂಮ್ ಯಾವ್ದು ನೋಡಾಕಿ ನಾನು ಡಬಲ್ ರೂಮ್ ತಗೊಳ್ತೀನಿ ನೆಕ್ಸ್ಟ್ ಒರಿಜಿನಲ್ ಪ್ರೈಸ್ ಲಕ್ಸುರಿ ರೂಮ್ಗೆ ಎಷ್ಟು ಒನ್ ಡೇಗೆ ರೆಂಟ್ ಇರುತ್ತೆ ಆ ಥರ ನೋಡಿ ಹಾಕ್ಕೊಳ್ಬೇಕು ನೀವು ನೆಕ್ಸ್ಟ್ ಡಿಸ್ಕೌಂಟ್ ಪ್ರೈಸ್ ಇತ್ತು ಅಂದರೆ ಹಾಕಿ ಇಲ್ಲಾಂದರೆ ಒರಿಜಿನಲ್ ಪ್ರೈಸ್ ಹಾಕಿ ನೆಕ್ಸ್ಟ್ ಯೂನಿಟ್ ಒನ್ ಅಂತ ಮೆನ್ಷನ್ ಮಾಡಿ ಸಾಕು ಅದೇ ಥರ ಸ್ಟಾಕ್ನ ಸಹ ನೀವು ಹಾಕಬೇಕು ಎಷ್ಟು ರೂಮ್ಸ್ಗಳಿದೆ ಇನ್ನು ಬ್ಯಾಲೆನ್ಸ್ ಅಂತ ಡಿಸ್ಕ್ರಿಪ್ಷನ್ನಲ್ಲೂ ಅಷ್ಟೇ ಯಾವ್ಯಾವ ಥರ ಫೆಸಿಲಿಟೀಸ್ ಇದೆ ಅದನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ಆ್ಯಡ್ ಫೋಟೋದಲ್ಲಿ ನೀವು ಲಕ್ಸುರಿ ರೂಮ್ಸ್ ಫೋಟೋನ ಹಾಕಬೇಕು ಈಗ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ಈ ರೂಮ್ ಕೂಡ ಆ್ಯಡ್ ಆಗಿದೆ ನೆಕ್ಸ್ಟ್ ನಿಮಗೆ ಎಡಿಟ್ ಆಪ್ಷನ್ ಇಲ್ಲೂ ಸಹ ಇದೆ ನೀವಿಲ್ಲೂ ಸಹ ನಿಮ್ಮ ರೂಮ್ಗಳನ್ನ ಎಡಿಟ್ ಮಾಡ್ಬೋದು ನೆಕ್ಸ್ಟ್ ಆರ್ಡರ್ಸ್ ಆಪ್ಷನ್ ನಿಮ್ಗೆ ಇಲ್ಲೂ ಸಹ ಇದೆ ಎಲ್ಲ ಕಸ್ಟಮರ್ಸ್ ಆರ್ಡರ್ ಮಾಡಿದ್ದೆ ಅದು ನಿಮ್ಗೆ ಇಲ್ಲಿ ಶೋ ಆಗುತ್ತೆ ನೆಕ್ಸ್ಟ್ ರೇಟಿಂಗ್ ರಿವ್ಯೂಸ್ ಕೂಡ ಅಷ್ಟೇ ಯಾರೆಲ್ಲ ಕಸ್ಟಮರ್ಸ್ ರೇಟಿಂಗ್ ರಿವ್ಯೂಸ್ ಮಾಡಿದ್ದಾರೆ ಅದು ನಿಮ್ಗೆ ಇಲ್ಲಿ ಶೋ ಆಗುತ್ತೆ ನೀವು ಇಲ್ಲಿ ನೋಡ್ಕೊಳ್ಬಹುದು ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಫಸ್ಟ್ ಮಂತ್ ಲಾಂಚಿಂಗ್ ಆಫರ್ ಇದೆ ಅಂತ ಫಸ್ಟ್ ಮಂತ್ ಫ್ರೀ ಇದೆ ಸೊ ನೀವು ಫಸ್ಟ್ ಮಂತ್ ಫ್ರೀ ಆಗಿ ರಿಜಿಸ್ಟರ್ ಆಗ್ಬಹುದು ಇಲ್ಲಿ ಪೇ ನೌ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಅದ್ರ ನೆಕ್ಸ್ಟ್ ಮಂತ್ ಇಂದ ಇಲ್ಲಿ ರೀಚಾರ್ಜ್ ಮಾಡಲೇಬೇಕು ಅವಾಗ ಮಾತ್ರ ಕಸ್ಟಮರ್ಸ್ ಗೆ ನಿಮ್ ಶಾಪ್ ಇದೆ ಮತ್ತೆ ನಿಮ್ ಲಾಡ್ಜ್ ರೂಮ್ಸ್ ಗಳೆಲ್ಲ ಇದೆ ಅಂತ ಶೋ ಆಗೋದು ಈಗ ನಮ್ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಟೋಟಲ್ ಡೇ ಸಬ್ಸ್ಕ್ರೈಬ್ ಅಲ್ಲಿ ನೀವು ಎಷ್ಟು ಡೇಸ್ ಗೆ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಾ ಮತ್ತೆ ಇನ್ನು ನಿಮಗೆ ರಿಮೈನಿಂಗ್ ಎಷ್ಟು ಡೇಸ್ ಬ್ಯಾಲೆನ್ಸ್ ಇದೆ ಅದು ಸಹ ನೀವಿಲ್ಲಿ ನೋಡ್ಕೊಳ್ಬಹುದು ನೆಕ್ಸ್ಟ್ ನಿಮ್ಗೆ ಶೇರ್ ಆಪ್ ಅನ್ನೋ ಆಪ್ಷನ್ ಅಲ್ಲಿ ಈ ಆಪ್ ನ ನೀವು ಶೇರ್ ಕೂಡ ಮಾಡಬಹುದು ನಿಮ್ಗೆ ಆಪ್ಷನ್ ಇಲ್ಲೂ ಸಹ ಸಿಗುತ್ತೆ ಈಗ ಆರ್ಡರ್ಸ್ ಬಂದ್ರೆ ಯಾವ ರೀತಿ ಶೋ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಆಲ್ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿ ನೀವಿಲ್ಲಿ ಯಾರೆಲ್ಲ ಕಸ್ಟಮರ್ಸ್ ಆರ್ಡರ್ ಮಾಡಿದ್ದಾರೆ ಅದನ್ನ ನೀವಿಲ್ಲಿ ನೋಡ್ಕೊಳ್ಬಹುದು ಇಲ್ಲಿ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಕನ್ಫರ್ಮ್ ಆರ್ಡರ್ಸ್ ಅಲ್ಲಿ ಹೋಗಿರುತ್ತೆ ನೀವಿಲ್ಲಿ ಅವ್ರ ನೇಮು ಮತ್ತೆ ಅವ್ರ ಫೋನ್ ನಂಬರು ಅವ್ರು ಯಾವ ಡೇಟಲ್ಲಿ ಆರ್ಡರ್ ಮಾಡಿದ್ದಾರೆ ಮತ್ತೆ ಯಾವ ಟೈಮಿಂಗ್ಸ್ ಅಲ್ಲಿ ಮಾಡಿದ್ದಾರೆ ಅನ್ನೋದು ಸಹ ನೀವಿಲ್ಲಿ ನೋಡ್ಕೊಳ್ಬಹುದು ಮತ್ತೆ ಅವ್ರ ಲೊಕೇಶನ್ ಸಹ ನೀವಿಲ್ಲಿ ನೋಡ್ಕೊಳ್ಳೋ ಆಪ್ಷನ್ ಇದೆ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅವ್ರ ಲೊಕೇಶನ್ ಈ ತರ ಶೋ ಆಗುತ್ತೆ ನೆಕ್ಸ್ಟ್ ಕಾಲ್ ನೋವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕಸ್ಟಮರ್ಸ್ ಗೆ ಕಾಲ್ ಮಾಡಬಹುದು ಯಾವ ರೂಮ್ ಬೇಕು ಯಾವ ತರ ಬೇಕು ಅಂತಾನು ಸಹ ತಿಳ್ಕೊಳ್ಬಹುದು ಇದಿಷ್ಟು ವೆಂಡರ್ ಅಪ್ಲಿಕೇಶನ್ ಅಲ್ಲಿ
ಲಾಡ್ಜಿಂಗ್ ರೂಮ್ಸ್ ಗಳನ್ನ ಆಡ್ ಮಾಡೋದು ಮತ್ತೆ ರಿಜಿಸ್ಟರ್ ಆಗುವಂತಹ ಪ್ರೊಸೀಜರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.